ನಾಗ್ಪುರದಲ್ಲಿ ನಡೆದ ಭಾರತ ಆಸ್ಟ್ರೇಲಿಯಾ ನಡುವಣ ಮೊದಲ ಟೆಸ್ಟ್ ಪಂದ್ಯ ಇದೀಗ ಹೊಸ ವಿವಾದಕ್ಕೆ ಕಾರಣವಾಗಿದೆ. ಹೌದು, ಆಸ್ಟ್ರೇಲಿಯಾ ತಂಡದ ಇನ್ನಿಂಗ್ಸ್ ವೇಳೆ ಟೀಂ ಇಂಡಿಯಾ ಆಟಗಾರ ರವೀಂದ್ರ ಜಡೇಜಾ ಚೆಂಡಿಗೆ ಏನೋ ಉಚ್ಚತಾ ಇದ್ದಂತೆ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಇದರ ಬೆನ್ನಲ್ಲೇ ಮೈದಾನದಲ್ಲಿ ರವೀಂದ್ರ ಜಡೇಜಾ ಏನ್ ಮಾಡ್ತಿದ್ದಾರೆ ಎಂಬ ಪ್ರಶ್ನೆಯೊಂದು ಹುಟ್ಟಿಕೊಂಡಿದೆ. ಯಾಕಂದ್ರೆ ಐಸಿಸಿ ನಿಯಮದ ಪ್ರಕಾರ ಚೆಂಡಿಗೆ ಹೊಳಪು ನೀಡುವಂತಹ ಅಥವಾ ವಿರೂಪಗೊಳಿಸುವಂತಹ ಯಾವುದೇ ವಸ್ತುವನ್ನ ಬಳಸೋ ಹಾಗಿಲ್ಲ. ಅಷ್ಟೇ ಅಲ್ಲದೆ ಬಾಲ್ಗೆ ಎಂಜಲನ್ನ ಒರೆಸೋದನ್ನ ಕೂಡ ನಿಷೇಧಿಸಲಾಗಿದೆ. ಇಷ್ಟಾದರೂ ಕೂಡ ರವೀಂದ್ರ ಬೆರಳಿಗೆ ಒರೆಸ್ತಾ ಇರೋದು ಏನು ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಎಲ್ಲರನ್ನ ಕಾಡ್ತಿದೆ. ಈ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಆಸ್ಟ್ರೇಲಿಯಾ ತಂಡ 120 ರನ್ಗೆ 5 ವಿಕೆಟ್ ಕಳ್ಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. ಈ ವೇಳೆ ಸ್ಕ್ರೀನ್ಸ್ ನಲ್ಲಿದ್ದಂತ ಅಲೆಕ್ಸ್ ಕ್ಯಾರಿ ಹಾಗೂ ಪೀಟರ್ ಹ್ಯಾಂಡ್ಸ್ಕಾಮ್ ರಕ್ಷಣಾತ್ಮಕ ಆಟಕ್ಕೆ ಒತ್ತನ್ನ ನೀಡಿದ್ರು. ಇದೇ ವೇಳೆ ದಾಳಿ ಕೇಳಿದಂತ ರವೀಂದ್ರ ಜಡೇಜಾಗೆ ಮೊಹಮ್ಮದ್ ಸಿರಾಜ್ ಏನೋ ನೀಡ್ತಾ ಇರೋದು ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಸಿರಾಜ್ ತಮ್ಮ ಮುಂಗೈಯನ್ನ ತೋರಿಸ್ತಿದ್ದಂತೆ ಜಡೇಜಾ ಬಲಗೈಯಿಂದ ಏನನ್ನೋ ತೆಗೆದುಕೊಳ್ತಾ ಇರೋದು ವಿಡಿಯೋದಲ್ಲಿ ಕಾಣಬಹುದು. ಅಷ್ಟೇ ಅಲ್ಲದೆ ಅದನ್ನ ಬೆರಳಿಗೆ ಉಚ್ಚತಾ ಇರೋದು ಕೂಡ ಇಲ್ಲಿ ನಾವು ವೀಕ್ಷಿಸಬಹುದು. ಇದಾದ ಬಳಿಕವಷ್ಟೇ ಹ್ಯಾಂಡ್ಸ್ಕಾಮ್ ಜಡೇಜಾ ಎಸೆತದಲ್ಲಿ ಔಟ್ ಆಗಿದ್ದು. ಇದೀಗ ರವೀಂದ್ರ ಜಡೇಜಾ ಚೆಂಡಿಗೆ ಉಚ್ಚತಾ ಇರೋದು ಏನು ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಎಲ್ಲರನ್ನ ಕಾಡ್ತಾ ಇದೆ. ಅಲ್ಲದೆ ಈ ವಿಡಿಯೋವನ್ನ ಆಸ್ಟ್ರೇಲಿಯಾ ತಂಡದ ಮಾಜಿ ನಾಯಕ ಟಿಮ್ ಪೇನ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ಇಂಗ್ಲೆಂಡ್ ತಂಡದ ಮಾಜಿ ನಾಯಕ ಮೈಕೆಲ್ ವಾನ್ ಕೂಡ ಬೆರಳಿಗೆ ಏನೋ ಹಾಕ್ತಿದ್ದಾನೆ, ಈ ಹಿಂದೆ ಈ ತರ ನೋಡಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅತ್ತ ಮೊದಲ ಇನ್ನಿಂಗ್ಸ್ನಲ್ಲಿ ರವೀಂದ್ರ ಜಡೇಜಾ 22 ಓವರ್ಗಳಲ್ಲಿ ಕೇವಲ 47 ರನ್ ನೀಡಿ 5 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ಇದೀಗ ಜಡೇಜಾ ಅವರ ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಟೀಂ ಇಂಡಿಯಾ ಕುತಂತ್ರದಿಂದ ಆಸ್ಟ್ರೇಲಿಯಾ ತಂಡವನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಆಲ್ ಔಟ್ ಮಾಡಿದೆ ಅಂತ ಆಸಿಸ್ ಕ್ರಿಕೆಟ್ ಪ್ರೇಮಿಗಳು ಆರೋಪ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯದ ಬೆನ್ನಲ್ಲೇ ವೈರಲ್ ಆಗಿರುವ ಈ ವಿಡಿಯೋದಲ್ಲಿ ಜಡೇಜಾ ಬಳಸಿರೋದಾದರೂ ಏನು ಅನ್ನೋದು ಖುದ್ದು ರವೀಂದ್ರ ಜಡೇಜಾ ಅವರೇ ಉತ್ತರ ನೀಡಬೇಕು. ಅಲ್ಲಿಯವರೆಗೆ ಈ ಚರ್ಚೆಗಳು ಮುಂದುವರಿಯುವ ಸಾಧ್ಯತೆ ಇದೆ.